ಬೇಕಾದಂತದ್ದು ನಾನು ಒಂದು ಗಿಡ ಹಚ್ಚುವ ಕಾರ್ಯಕ್ರಮವನ್ನು ನಾನು ಸ್ಟಾರ್ಟ್ ಮಾಡಿದೆ. ಹೋದ ವರ್ಷ ನಾವೆಲ್ಲರೂ ಸೇರಿ, ಯಾಕೆ ನಾವು ಮೂರು ಮಂದಿ ಸೇರಿ ಒಂದು ಸಹಕಾರದೊಂದಿಗೆ ಅವರೆಲ್ಲ ಪ್ರವೇಶಿಸಿಕೊಂಡ್ರು, ಅದೇ ಪರಿಣಾಮವಾಗಿ ಇವತ್ತು ನನ್ನ ವಿದ್ಯಾರ್ಥಿಗಳ ಜೊತೆಯಲ್ಲಿ ನನ್ನ ವಿದ್ಯಾರ್ಥಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ನಾವು ಏನು ಮೂರು ಜನ ಕೂಡ ಮಾಡಿ ಅಂತೆ ಮಾತಾಡುವಂತ ತಜ್ಞರು ಇಲ್ಲಿ ವೇದಿಕೆ ಮೇಲಿದ್ದಾರೆ, ಅವರಿಗೂ ಕೂಡ ಒಂದು ಮಾತಾಡಲಿಕ್ಕೆ ಮುಂದೆ ಹೆಚ್ಚಿನ ಸಮಯ ಅವರಿಗಿದೆ ಅಂತ ಹೇಳ್ತಾ ನನಗೆ ಪ್ರಸ್ತಾವನೆ ಭಾಷಣ ಮಾಡಿಕೊಟ್ಟಿದ್ದಕ್ಕೆಲ್ಲ ನಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಹಾಗಾಗಿ ನಾವು ಅದಾದಮೇಲೆ ನಮ್ಮ ವಿಜ್ಞಾನ ಫೌಂಡೇಶನ್ ಅಧ್ಯಕ್ಷರಾದಂತ ಗಂಗಾಧರ್ ಅವರು ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಇರುವಂತಹ ಒಂದು 30-35 ಗಾರ್ಡನ್ನಲ್ಲಿ ಬಹಳ ಸಹಕಾರದೊಂದಿಗೆ ಅವರೆಲ್ಲ ಪ್ರವೇಶಿಸಿಕೊಂಡ್ರು. ಯಾವ ಚೆನ್ನಾಗ ನೋಡಿ ಎಷ್ಟು ಓದಿರ್ಬೋದು. ಈ ಇಸ್ ದ ಪೋಸ್ಟ್ ಎಸ್ ಜಿ ನವೀನ ಐಎಫ್ಎಸ್ ಆಫೀಸರ್ 1980s ಅವರ ಉದ್ಯೋಗ ಕಾಲದಲ್ಲಿ ಮನೆ ಒಂದು ಮನ ಅಂತ ಪ್ರೋಗ್ರಾಮ್ ಮಾಡಿ ಸರ್. ಅವತ್ತು ಏನು ನೀವು ಜೈನಗರ ನಿಮ್ಮ ಮಲ್ಲೇಶ್ವರ ಬಸವನ ಗುಡಿ ಏನು 15 ಲಕ್ಷ ಮನ ಕೊಟ್ಟಿದ್ರು. ಈಸ್ ದ ಸಿಂಗಲ್ ಹ್ಯಾಂಡೆಡ್ ಪ್ಲಾಂಟೆಡ್ ಇಟ್ ಆಕ್ಚುಲಿ ವಿತ್ ದ ಡಿಪಾರ್ಟ್ಮೆಂಟ್. ಒಬ್ಬ ವ್ಯಕ್ತಿ ಮಾಡಕ್ಕಾಗುತ್ತೆ ಅಂದ್ರೆ ಇವತ್ತು ನಮ್ಮ ಮೂರು ಶಕ್ತಿಗಳು ಕೂತ್ಕೊಂಡಿದೆ ಇಲ್ಲಿ. ಆಕ್ಚುಲಿ ಹುಬ್ಳಿಗೆ ಏನ್ ಮಾಡ್ಬೋದು ಸರ್ ನಾವು ಅದನ್ನೇ ಹೇಳ್ತಾರೆ. ದಟ್ ಇಸ್ ದ ರೀಸನ್ ಎಕ್ಸಾಂಪಲ್ ಹೇಳ್ಬೇಕು. ಏನಾದ್ರು ಬ್ಯಾಡ್ ಆದಾಗ ಅದರಿಂದ ಕಲಿಬೇಕು, ಏನು ಒಳ್ಳೇದಾದಾಗ ಮುಂದೆ ಚೆನ್ನಾಗಿ ಮಾಡ್ಬೇಕು. ನಗೀನಲ್ ಸರ್ ಇವತ್ತು ಇಲ್ಲ ಇವತ್ತು, ಬಟ್ ಅವ್ರು ಹಾಕಿರೋ ಮರ ರಜಿಸಿ ಇವತ್ತು ಉಳ್ಕೊಂಡಿದೆ. ಐ ಸೋ ಹ್ಯಾಪಿ ಟು ಟೆಲ್ ಯು ಬಿಕಾಸ್ ಏನ್ ರೀತಿ ಮಾತಾಡಿದ್ ಅಂದ್ರೆ ಜನ ಏನ್ಕೊಂಡ್ಬಿಡ್ತಂದ್ರೆ ಎಲ್ಲ ಕೆಟ್ಟ ಜನ ಎಲ್ಲ ಕೆಟ್ಟದ ಆಗ್ತಾ ಇದೆ. ತುಂಬಾ ನಿಮ್ ಮೊಬೈಲ್ ರೀಚಾರ್ಜ್ ಮಾಡೋದ್ರೆ ಕರೆಂಟ್ ಬರ್ತದೆ, ಅದನ್ನ ಯಾಕೆ ಕೊಟ್ಟಿದ್ರು? ದಟ್ ಈಸ್ ಆಲ್ ಗಿವನ್ ಬೈ ದ ಗುಡ್ ಪೀಪಲ್ ಆಕ್ಚುಲಿ. ಆ್ಯಂಡ್ ಆ ಸೊಸೈಟಿಯಲ್ಲಿ ಒಂದು 10 ಜನ ಒಳ್ಳೆಯವರಿಗೆ ನಾವು ಇದನ್ನೆಲ್ಲ ಮಾಡೋಕ್ಕಾಗ್ತಾ, ಅದು ನಡೀಬೇಕು ಅಂದ್ರೆ ನಾವು ಕೈಗೊಳಿಸಿ ನಾವು ಅದಕ್ಕೆ ಮಾಡೋದ್ರಿಂದ ಒಳ್ಳೆಯದಾಗಲು ನಡೀತದೆ. ಇಂಪಾರ್ಟೆಂಟ್ ಆಮೇಲೆ ಒಂದು ಮಾತ್ರ ಹೇಳಿದ್ದೆ, ಪಿಕ್ ಅಪ್ ಇಂಡಿಯನ್ ಫಸ್ಟ್ ಪಿಕ್ ಅಪ್ ಬಂದಿದ್ದು. ಐ ಸೋ ಪ್ರೌಡ್ ಟು ಟೆಲ್ ಯು ಆಮ್ ಅ ಕನ್ನಡಿಗ ಆಕ್ಚುಲಿ. ಇವಾಗ ಅಟೆಂಡೆನ್ಸ್ ಬರ್ತದಲ್ಲ ಕೇಳಲ್ಲ ನೀವು ಎಲ್ಲರೂ ಹೇಳ್ತೀವಿ ನಾವು ಸರ್ ಪ್ರತಿ ಮನ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಪ್ರತಿ ಮನ ಬಟ್ ಹೆಂಗ್ ಉಳಿಸೋದು ಏನ್ ಮಾಡೋದು ಅಂತ ಯಾರು ಹೇಳೋದಿಲ್ಲ. ಆಯ್ತಾ, ಇವಾಗ ಅಕೌಂಟ್ ಮಾಡ್ತಾರೆ ರಿಸರ್ಚ್ ಮಾಡಿ ಅಕೌಂಟ್ ಮಾಡ್ತಾರೆ. ಅಕೌಂಟ್ ಮಾಡಿದ ಮೇಲೆ ಏನಾಯ್ತು ಅಂದ್ರೆ ವೆರಿ ಸ್ಯಾಟಿಸ್ಫೈಡ್. ಈ ಮರ ಬರೀ ಈ ಮರ ಏನ್ ಮಾಡ್ಬಿಟ್ಟು ಕಡಿದ್ಬಿಟ್ಟು ಆಸಿಡ್ ಹಾಕೊಂಡು ಮರ ಸೈಸ್ ಹಾಕೊಂಡ್ಬಿಟ್ಟು ಹೆಲ್ದಿ ಆಗಿ ನಮ್ಮಲ್ಲಿ ಯಾರು ಪರ್ಮಿಷನ್ ಕೊಡೋಣ. ಪರ್ಮಿಷನ್ ಕೊಡದೇ ಏನ್ ಮಾಡ್ತಾರೆ, ಅದಕ್ಕೆ ಆಸಿಡ್ ಹಾಕಿ ಅದನ್ನ ಕಡಿದು ಏನ್ ಮಾಡಿ ಸಪವಿದೆ ಅಂತ ಹೇಳಿ ಒಂದು ಸ್ವಲ್ಪ ದಿವಸ ಆಗೋದಕ್ಕೆ ಪರ್ಮಿಷನ್ ಲೆಟರ್ ತಗೊಂಡೋಗ್ತಾರೆ. ಈ ಮರ ತೋರಿಸಿ ಐದು ದಿವಸದ ಮುಂಚೆ ಡಾಕ್ಯುಮೆಂಟ್ ಇದೆ ಅಂತ ತೋರಿಸಿದ ಮೇಲೆ ಅವ್ರಿಗೆ ಭಯ ಆಗುತ್ತೆ. ಇಷ್ಟು ಚೆನ್ನಾಗಿರೋ ಮನೆ ಕಡಿದಿರೋದಂತ ಸುಳ್ಳು ಹೇಳಿದಂತ ಪೂರ್ವವಾಗಿ ಡಿ ಸಿ ಎಂ ಹೈಕೋರ್ಟ್ ಎಲ್ಲ ತಗೊಂಡು ಈ ಕೇಸ್ ಅಕ್ಸೆಪ್ಟ್ ಮಾಡಿದ್ಮೇಲೆ ಅವ್ರು ಪೀನಲೈಸ್ ಮಾಡಿ ವಾರ್ಡ್ ಮಾಡಿ ಈ ಮರನ ಟ್ರೀಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನಿಮ್ಗೆ ಹೆಂಗೆ ಕಟ್ಟಾದ ಅಪಾಯಿಂಟ್ಮೆಂಟ್ ಅಪ್ಪ ಹಚ್ಚಿಸ್ತಾಳೋ ಅಥವಾ ನೀವು ಹಚ್ಕೊಳ್ತೀರೋ ಅದೇ ಥರ ನಾನೇ ಮಾಡ್ತೀನಿ. ಮರವನ್ನು ಕಟ್ಟಾದಾಗ ನಾನು ಲಿಕ್ವಿಡ್ ಬ್ಯಾಂಡೇಜಿಗೆ ಅಪ್ಲೈ ಮಾಡ್ತೀನಿ, ಬ್ಯಾಂಡೇಜ್ ಮಾಡ್ತೀನಿ. ನಿಮ್ಗೆ ಹೆಂಗೆ ಬ್ಯಾಂಡೇಜ್ ಮಾಡ್ತಾರೆ ಡಾಕ್ಟರ್ ಅದೇ ಥರ ಬ್ಯಾಂಡೇಜಿಂಗ್ ಮಾಡ್ತೀನಿ. ಬಿ ವ್ಯಾಕ್ಸ್ ಆರೋಗ್ಯ ಯೂಸ್ ಮಾಡಿ ಅದಕ್ಕೆ ಬ್ಯಾಂಡೇಜಿಂಗ್ ಮಾಡ್ತೀನಿ. ಆಮೇಲೆ ನೀವು ಫಿಸಿಕಲ್ ಆಗಿ ಎಲ್ಲ ಕ್ಲೀನ್ ಮಾಡಿ ಅದು ರೂಟ್ ಹಾಕೋದು ಜನ ಕೊಟ್ಟದ ಮೇಲೆ 6 ತಿಂಗಳಾದ್ಮೇಲೆ ಅದೇ ಮರ ಹಿಂಗಾಗಿದೆ. 1 ವರ್ಷ ಆದ್ಮೇಲೆ ಹಿಂಗಾಗಿದೆ. ಯಾಕೆ ಹೇಳಿದ್ರು ಒಂದು ಮರ ಎಷ್ಟು ನೀರು ಕೊಡುತ್ತೆ, ಎಷ್ಟು ನೆರಳು ಕೊಡುತ್ತೆ, ಎಷ್ಟು ಬಯೋಡೈವರ್ಸಿಟಿ ಆಗುತ್ತೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್ ಅಂಡ್ ದಟ್ ಇಸ್ ವೇರ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇವತ್ತು ಅರ್ಬನ್ ಪ್ರಾಬ್ಲಮ್ಸ್ ಏನಾಗ್ತಾ ಇದೆ ಅಂದ್ರೆ ಮರಗಳು ಪೊಲ್ಯೂಷನ್ ಗೆ ಸಹ ಆಗ್ತಾ ಇದೆ. ನೋಡಿ ಈ ಕೇಸ್ ನೋಡಿ, ನೀವು ಅದನ್ನ ನೋಡಿ ಏನ್ ಮಾಡೋದು, ನನ್ನ ಕಮಿಟ್ಮೆಂಟ್ ಆಗ್ತಾ ಇದೆ, ಮೆಡಿಕಲ್ಸ್ ಆಗ್ತಾ ಇದೆ. ನೋಡಿ ಅಲ್ಲಿ ಗುಡಾಲ ಬರ್ತಾ ಇದೆ. ಕೆನ್ ಯು ಸೀ ಇಟ್ ಆಕ್ಚುಲಿ? ಇವತ್ತು ಮರಗಳಿಗೂ ರೋಗ ಬರ್ತಾ ಇದೆ, ಇವತ್ತು ಪೊಲ್ಯೂಷನ್ ಅಂಡ್ ಆಲ್ ದಿಸ್ ಥಿಂಗ್ಸ್. ಇದನ್ನೆಲ್ಲ ನಾನು ಮರಗಳನ್ನ ಟ್ರೀಟ್ ಮಾಡೋದಕ್ಕೆಲ್ಲ ಮಾಡ್ತೀನಿ. ಯು ಕೆನ್ ಸಿ ಆಲ್ ದ ಇನ್ಸೆಕ್ಟ್ಸ್ ಆರ್ ಕಮಿಂಗ್ ಆನ್ ಎವ್ರಿಥಿಂಗ್. ಒಂದ್ಸರಿ ನಾನು ಇನ್ಸೆಕ್ಟಿಸೈಡ್ಸ್ ಎಲ್ಲ ಸ್ಪ್ರೇ ಮಾಡಿದ್ಮೇಲೆ ಅದೆಲ್ಲ ಹೋಗಿ ಇವತ್ತು ನೋಡಿ ಅಲ್ಲಿ ನೋಡಿ ಅಲ್ಲಿ ನಿಂತಿದ್ದ ಸ್ಕೇಲ್ ಇನ್ಸೆಕ್ಟ್ಸ್ ಹಂಗಾಗಿ ಹಂಗಾಗಿ ಇವತ್ತು ಈ ಮರ ಒಂದು ಗಿಡ ಇದ್ದು ಇವತ್ತು ಮರ ಆಗಿದೆ. ಆ ಮರದಲ್ಲಿ ಇವತ್ತು ಬಿ ಹೈಸ್ ಇದೆ ಆಕ್ಚುಲಿ, ಅಲ್ಲಿ ಚೇರ್ ಗಳು ಗೂಡು ಕಟ್ಕೊಂಡಿದೆ ಆಕ್ಚುಲಿ.
जदि आपणक आम भिडी भल लगला तेब आम चेल को लाइक शेयर और सब्सक्राइब करने को जमा भी भूलु ना।